हेलो चिल्ड्रन्स, वेलकम टू दिस सेशन। सो ई वीडियोदल्ली नानु निमगे 40 MCQ क्वेश्चन्स गळन्नु कोड्ता इद्दीनि टू प्राक्टिस। आल्सो ऐ आम गिविंग द की आन्सर्स चिल्ड्रन्स विथ द सल्यूशन्स। सो जोतेगे इदु कन्नड मीडियम मत्तु इंग्लिश मीडियम एरडरल्लू क्वेश्चन्स इरुत्ते अन्नुवंतद्दु। सो बोथ कन्नड मीडियम मत्तु इंग्लिश मीडियम इब्बरु स्टूडेंट्स गळु नीवु इदन्न कापी माड्कोबहुदु फॉर द प्राक्टिस। ओके, सो ಈಗ ಕ್ವೆಶನ್ ಅನ್ನು ನೋಡೋದಾದ್ರೆ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತೆ, ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಅ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಡ್ಯಾಶ್. ಇದು ಕ್ವೆಶನ್. ನಿಮ್ಮ ಥಿಯರಮನ್ನು ನೆನೆಸ್ಕೊಳ್ಳಿ. ಥಿಯರಮ್ ಏನು ಹೇಳುತ್ತೆ? ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್. ಅದರ ಸ್ಟೇಟ್ಮೆಂಟ್ ಹೀಗಿದೆ, ದ ರೇಷೋಸ್ ಆಫ್ ಏರಿಯಾಸ್ ಆಫ್ ಅ ಸಿಮಿಲರ್ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು ದ ಸ್ಕ್ವೇರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್. ಸಿಂಪಲ್. ಈಗ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಸೆಕೆಂಡ್ ಸ್ಟೇಟ್ಮೆಂಟ್ ಬರೀಬೇಕು ನೀವು. ಸ್ಕ್ವೇರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಬಂದರೆ ಮುಗಿಯಿತು. ಹಾಗಾದರೆ ಕರಸ್ಪಾಂಡಿಂಗ್ ಸೈಡ್ಸ್ ಯಾವುದ್ಯಾವುದು? ಎ ಬಿ ಸಿಯಲ್ಲಿ, ಪಿ ಕ್ಯೂ ಆರಲ್ಲಿ. ಸೊ ಸಿಂಪಲ್, ಎ ಬಿ ಸ್ಕ್ವೇರ್, ಸ್ಕ್ವೇರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್. ಸೊ ದಿ ಫೋರ್ ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಇನ್ನೊಂದು ಸೈಡು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿಗೆ ಯಾವುದು ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು AC square divided by PR square. So squares of the corresponding sides. ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ ಟೂ ಪ್ರೂ ಬರೀಬೇಕು. ಅದೇ ಥಿಯರಮ್ದು ಟೂ ಪ್ರೂ ಬರೀಬೇಕು. ಓಕೆ, ಸೊ ಹಾಗಾದರೆ ಈ ಆಪ್ಷನ್ ಯಾವುದರಲ್ಲಿದೆ ಅಂದರೆ ಬಿ ಆಪ್ಷನ್ಲ್ಲಿದೆ. ಸೊ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ರೇಷೋಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಸಿಮಿಲರ್ ಟ್ರಯಾಂಗಲ್ಸ್ ಆರ್ 5:4, ದೆನ್ ದ ರೇಷೋಸ್ ಆಫ್ ದ ಏರಿಯಾ ಈಸ್. ಸಿಂಪಲ್. ನೀವೇನು ಮಾಡಿ ಗೊತ್ತಾ, ಇಲ್ಲಿರುವಂಥದ್ದಕ್ಕೆ ನೀವು ಸ್ಕ್ವಯರ್ ಮಾಡಿ. ಯಾಕೆ ಅಂತಂದರೆ, ಈಗ ತಾನೇ ಥಿಯರಮ್ ಹೇಳಿದೆ, ದ ರೇಷೋಸ್ ವಿಲ್ ಬಿ ಕರಸ್ಪಾಂಡಿಂಗ್ ಸೈಡ್ಸ್ ರೇಷೋ ವಿಲ್ ಬಿ ಸ್ಕ್ವಯರ್. ಸ್ಕ್ವಯರ್ ಅಂದು ಸ್ಕ್ವಯರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಇರುವಂಥದ್ದು. ಸ್ಕ್ವಯರ್ಸ್ ಆಫ್ ದ ರೇಷೋಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಹೌದಲ್ಲ? ಹಾಗಾದರೆ ಸಿಂಪಲ್, 5 square ಮಾಡಿ, ಅಂದರೆ 5 square ಡಿವೈಡೆಡ್ ಬೈ 4 square. ಇದೇ ನಿಮ್ಮ ಆ ಎರಡು ಟ್ರಯಾಂಗಲ್ದು ಏರಿಯಾದು ರೇಷಿಯೋ ಬರುತ್ತೆ ಅನ್ನೋಂಥದ್ದು. ಸೊ ದಿ ಫೋರ್ 5 square ಅಂತಂದರೆ 25 ಡಿವೈಡೆಡ್ ಬೈ, ಸೊ 4 square ಅಂದರೆ 16. ಸೊ 5 square ಬೈ 4 square. ಸೊ ದಿ ಫೋರ್ ಆನ್ಸರ್ ಈಸ್ 25/16. ಯಾವ ಆಪ್ಷನ್ ಕರೆಕ್ಟು? 4th ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನೋಂಥ. ಓಕೆ, ಸಿಂಪಲ್. ಥಿಯರಮ್ ಇದೆ, ಅದರ ಟೂ ಪ್ರೂನ್ ಇಟ್ಕೊಂಡು ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರನ್ನು 5 square ಬೈ 4 square ಹಾಕಿ ಅಪ್ಲೈ ಮಾಡಿ. 5 square ಅಂದರೆ 25, 4 square ಅಂದರೆ 16 ಅಪ್ಲೈ ಮಾಡಿದ್ದೀನಿ. ಅದೇ ಅದರ ಟ್ರಯಾಂಗಲ್ದು ಏರಿಯಾದು ರೇಷಿಯೋ ಆಗಿರುತ್ತೆ. ನೆಕ್ಸ್ಟ್, ದ ಲೈನ್ ಸೆಗ್ಮೆಂಟ್ ವಿಚ್ ಡಿವೈಡ್ಸ್ ದ ಅದರ್ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ ದಟ್ ಈಸ್ ಡ್ಯಾಶ್ ಟು ದ ಥರ್ಡ್ ಸೈಡ್. ಚಿಲ್ಡ್ರನ್ಸ್, ಇದಕ್ಕೆ ಅರ್ಥ ಆಗಬೇಕು ಅಂದರೆ ಸಿಂಪಲ್. ಇದು ಏನು ಗೊತ್ತಾ, ಇದು ನಿಮ್ಮ ಥೇಲ್ಸ್ ಥಿಯರಮ್ನ ಅಪೋಸಿಟ್ ಥಿಯರಮ್. ಸಿಂಪಲ್, ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್. ಐ ಥಿಂಕ್ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ಅಂದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಹಾಗಾಗಿ ನಿಮ್ಮ ಆನ್ಸರ್ ಏನಾಗುತ್ತೆ ಇದಕ್ಕೆ ಅಂತಂದರೆ, ಇಟ್ಸ್ ಅ ಪ್ಯಾರಲಲ್. ಓಕೆ, ಸೊ ಪ್ಯಾರಲಲ್ ಟು ದ ಥರ್ಡ್ ಸೈಡ್. ಏ, ಸಿಂಪಲಾಗಿ ಬರೀಬೇಕು ಅಂದರೆ ನೋಡಿ, ಇದು ಟ್ರಯಾಂಗಲ್ಲು. ಸೊ ಈ ಟ್ರಯಾಂಗಲಲ್ಲಿ ಒಂದು ಲೈನ್ ಇದೆ. ಈ ಲೈನು ಐ ವಿಲ್ ಕಾಲ್ ದಿಸ್ ಆಸ್ ಎ, ದಿಸ್ ಆಸ್ ಬಿ, ದಿಸ್ ಆಸ್ ಸಿ. ಈ ಲೈನು ಎ ಬಿ ಮತ್ತು ಎ ಸಿ ಲೈನು, ಈ ಒಂದು ಲೈನು ಡಿ ಇ ಲೈನಿಂದ ಡಿವೈಡ್ ಆದರೆ ಡಿ ಇ ಅನ್ನೋಂಥದ್ದು ಬಿ ಸಿಗೆ ಏನಾಗಿರುತ್ತೆ ಅನ್ನುವಂಥದ್ದೇ ಕ್ವಶನ್. ಸೊ ಡಿ ಇ ಅನ್ನೋಂಥದ್ದು ಬಿ ಸಿಗೆ ಏನಾಗಿದೆ? ಇಟ್ಸ್ ಅ ಪ್ಯಾರಲಲ್ ಲೈನ್. ಸೊ ದಟ್ ಈಸ್ ಯುವರ್ ಆನ್ಸರ್. ಸೊ ದಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಚಿಲ್ಡ್ರನ್ಸ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ ಎ ಸಿಯ ಅಳತೆಯು, ಐ ಥಿಂಕ್ ನೀವು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಎ ಸಿಯ ಅಳತೆ ಕೇಳಿದರೆ, ಆದರೆ ಇಲ್ಲಿ ಡೋಂಟ್ ಅಪ್ಲೈ ದ ಥಿಯರಮ್ ಸಿರಮ್ ಚಿಲ್ಡ್ರನ್ಸ್. ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಕರೆಕ್ಟಾಗಿ ಒಪ್ಕೊಳ್ತೀನಿ, ಆದರೆ ಇಲ್ಲಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನು ಅಂದರೆ, ಯು ನೀಡ್ ಟು ಅಪ್ಲೈ ದ ಕೊರಲರಿ ಆಫ್ ದ ಥಿಯರಮ್ ಸಿರಮ್. ಹಾಗಾಗಿ, ಯಾಕೆಂದರೆ ಎ ಸಿ ಕೇಳಿದ್ದಾನೆ ಚಿಲ್ಡ್ರನ್ಸ್, ಹಾಗಾಗಿ ಕೊರಲರಿನ ನಾವು ಹೀಗೆ ಬರಿಬೋದು. ಹೇಗೆ ಬರಿಬೋದು ಅಂದರೆ, ಎ ಡಿ ಡಿವೈಡೆಡ್ ಬೈ, ಇದು ಡಿ, ಎ ಡಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ಸ್ ಟು ನೆಕ್ಸ್ಟು ಎ ಇ ಡಿವೈಡೆಡ್ ಬೈ, ಓಕೆ, ಎ ಇ ಡಿವೈಡೆಡ್ ಬೈ ಎ ಸಿ. ಓಕೆ, ಸೊ ಇದನ್ನು ಹಾಕಿ ಎ ಡಿ ವ್ಯಾಲ್ಯೂ ಇದೆ, ಎ ಬಿನ ಎ ಡಿ ಪ್ಲಸ್ ಡಿ ಬಿ ಹಾಕಿ ಎ ಇ ವ್ಯಾಲ್ಯೂ ಇದೆ ಅಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಯುವಿಲ್ ಗೆಟ್ ದ ಆನ್ಸರ್. ಮತ್ತು ನಾನು ನಿಮ್ಗಳಿಗೆ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಕಂಡೀಷನ್. ಯು ಕ್ಯಾನ್ ಟೇಕ್ ದ ಡೇಟಾ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಇಟ್ ಚಿಲ್ಡ್ರನ್ಸ್. ಎಸ್,
ಸೊ ಇಷ್ಟನ್ನ ಸಾಲ್ವ್ ಮಾಡಿದಾಗ ನಿಮ್ಮ ಆನ್ಸರ್ಸ್ ಎಷ್ಟು ಬರುತ್ತೆ ಅಂತಂದರೆ 8 ಸೆಂಟಿಮೀಟರ್ ಬರಬೇಕು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಎಲ್ಲ ವೃತ್ತಗಳು ಡ್ಯಾಶ್ ಆಲ್ ಸರ್ಕಲ್ಸ್ ಆರ್, ಅಲ್ಲೇ ಆಪ್ಷನ್ ಕೊಟ್ಬಿಟ್ಟಿದ್ದೀನಿ, ಆನ್ಸರ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಆಲ್ ಸರ್ಕಲ್ಸ್ ಆರ್ ಸಿಮಿಲರ್ ಚಿಲ್ಡ್ರನ್ಸ್, ಇದೊಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಕೇಳ್ತಾರೆ ಕೇಳಿದಾಗ ನೀವು ಡೈರೆಕ್ಟಾಗಿ ಬರೀಬೋದು, ಎಲ್ಲ ವೃತ್ತಗಳು ಸಮರೂಪವಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಆ್ಯಂಡ್ ಕರೆಸ್ಪಾಂಡಿಂಗ್ಲಿ ದೇರ್ ಏರಿಯಾಸ್ ಆರ್ 64 cm² ಆ್ಯಂಡ್ 121 cm². ಎ ಬಿ ಈಕ್ವಲ್ಸ್ 8 cm, ದೆನ್ ಡಿ ಈಕ್ವಲ್ಸ್ ಹೌ ಮಚ್. ನಾವು ದಿಸ್ ಇಸ್ ದ ಕ್ವಶನ್ ಚಿಲ್ಡ್ರನ್. ಸಿಂಪಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇದು ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಬೇಸ್ಡ್ ಕ್ವಶನ್. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ದು ಟೂ ಪ್ರೂಫ್ ಗೊತ್ತಿದ್ರೆ ಸಾಕು. ಸೊ ಟೂ ಪ್ರೂಫ್ ಏನು ಹೇಳುತ್ತೆ ಅಂದರೆ ನೋಡಿ, ಸಿಂಪಲ್, ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಅ ಟ್ರಯಾಂಗಲ್ ಡಿ ಎಫ್. ಚಿಲ್ಡ್ರನ್ಸ್ ಇದು ಸ್ಟೆಪ್ಸ್ ಮಾತ್ರ ಹೇಳ್ಕೊಡ್ತಾ ಇರೋದು ನಿಮಗೆ, ಎಕ್ಸಾಂಪಲಲ್ಲಿ ಡೈರೆಕ್ಟಾಗಿ ನೀವು ಬರೀಬೋದು. ಸೊ ಸೊ ಸ್ಕ್ವೇರ್ಸ್ ಆನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಲ್ವಾ. ಸೊ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಓಕೆ, ಇದು ಫಾರ್ಮುಲಾ. ಸೊ ಈಗ ಇಲ್ಲಿಗೆ ಅಪ್ಲೈ ಮಾಡೋದಾದರೆ ನೋಡಿ, ಸಿಂಪಲ್, ಹೇಗೆ ಬೇಗ ಬೇಗ ಅಪ್ಲೈ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಸೊ ಫಸ್ಟು ಎ ಬಿ ಸಿದು ಏರಿಯಾ ಕೊಟ್ಟಿದ್ದಾರೆ 64 ಡಿವೈಡೆಡ್ ಬೈ ಡಿ ಎಫ್ದು ಕೊಟ್ಟಿದ್ದಾನೆ ಏರಿಯಾ 121. ಸೊ ಎ ಬಿ 8 square, ಎ ಬಿ ಅಂದರೆ ಎ ಬಿ ಸ್ಕ್ವೇರ್ ಅಂದರೆ 8 square. ಸೊ ದೇ ಫೋರ್ 64, ಓಕೆ ವೇಟ್ ಸಾರಿ ಚಿಲ್ಡ್ರನ್ಸ್, 64 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಬೇಕು, ಹೌದಾ. ಈಗ ನೀವು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 64 64 ಗೆಟ್ ಕ್ಯಾನ್ಸಲ್ ಆಗುತ್ತಾ, ಹಾಗಾದ್ರೆ ಉಳಿದಿರೋದೇನು, ಡಿ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 121. ಹಾಗಾದರೆ ಡಿ ಎಷ್ಟು ಬರಲೇಬೇಕು ನಿಮಗೆ, ಸೊ ದೇ ಫಾರ್ ಡಿ ಇಸ್ ಈಕ್ವಲ್ಸ್ ಟು 11 cm ಬರಲೇಬೇಕು. ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್, ದ ಥರ್ಡ್ ಆಪ್ಷನ್ ಇಸ್ ರೈಟ್, 11 cm. ಓಕೆ, ಸೊ ಇದು ನಿಮ್ಮ ಆನ್ಸರ್ ಆಗಿದೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ ನಾವು. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಇನ್ನ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದ ಹೈಪೋಟಿನಿಯಸ್. ಎಲ್ಲೂ ಕೇಳಿದಾರಲ್ವಾ ಚಿಲ್ಡ್ರನ್ಸ್, ಇಟ್ಸ್ ಅ ಪೈಥಾಗರಸ್ ಥಿಯರಮ್. ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದ ಹೈಪೋಟಿನಿಯಸ್ ವಿಲ್ ಬಿ ಈಕ್ವಲ್ಸ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ಇದೇ ನಿಮ್ಮ ಪೈಥಾಗರಸ್ನ ಥಿಯರಮ್, ಪೈಥಾಗರಸ್ನ ಪ್ರಮೇಯ. ಉಳಿದೆರಡು ಬಾಹುಗಳಿಗೆ ಸಮವಾಗಿರುತ್ತೆ ಅಲ್ಲ, ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಓಕೆ, ಹಾಗಾದರೆ ಎರಡನೇ ಆಪ್ಷನ್ ಕರೆಕ್ಟ್, ಇದು ಪೈಥಾಗರಸ್ ಥಿಯರಮ್ನ ಸ್ಟೇಟ್ಮೆಂಟ್. ಓಕೆ, ಸೊ ಆ ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟಿಂಗ್ ಆ ಸರ್ಕಲ್ ಎಟ್ ಟೂ ಪಾಯಿಂಟ್ಸ್. ಸೊ ಸ್ಟ್ರೈಟ್ ಲೈನ್ ಅನ್ನುವಂಥದ್ದು ಆಯಿತಾ, ಇಂಟರ್ಸೆಕ್ಟ್ ಆಗುತ್ತೆ ಎರಡು ಪಾಯಿಂಟ್ ಮೇಲೆ, ಸರ್ಕಲ್ನ ಎರಡು ಪಾಯಿಂಟ್ ಮೇಲೆ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇಂಟರ್ಸೆಕ್ಟ್ ಆಗುತ್ತೆ. ಹಾಗಾದರೆ ಇದನ್ನು ಏನಂತ ಕರಿತೀವಿ ಅಂತಂದರೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಸೀಕೆಂಟ್, ಅಂದರೆ ಅದರ ಅರ್ಥ ಛೇದಕ ಅಂತ ನಾವು ಅದನ್ನು ಕರಿತೀವಿ. ಓಕೆನಾ, ಎರಡನೇ ಕ್ವಶನ್, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಸರ್ಕಲ್ ಇದೆ, ಈ ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಎಷ್ಟು ಟ್ಯಾಂಜೆಂಟ್ಸ್ನ ಎಳಿಬೋದು ಅನ್ನೋಂಥದ್ದು. ಎಷ್ಟು ಟ್ಯಾಂಜೆಂಟ್ಸ್ ಹೇಳ್ತಿದ್ದೀನಿ ನೋಡಿ, ಎರಡು ಟ್ಯಾಂಜೆಂಟ್ಸ್ನ ಹೇಳ್ತಿದ್ದೀನಿ. ಹಾಗಾದರೆ ಆನ್ಸರು ಎರಡು ಟ್ಯಾಂಜೆಂಟ್ಸ್. ಇನ್ನು ನೆಕ್ಸ್ಟ್ ಕ್ವಶನ್, ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಈ ಚಿತ್ರದಲ್ಲಿ ಬಿ ಸಿ ಯು ಅಂದರೆ ಇನ್ ದ ಫಿಗರ್ ಬಿ ಸಿ, ಈ ಬಿ ಸಿ ಏನು ಕಾಣ್ತಿದೆ ನಿಮಗೆ, ಆ ಬಿ ಸಿನ ನಾವು ಏನಂತ ಕರಿತೀವಿ ಅಂತಂದರೆ, ವಿಲ್ ಕಾಲ್ ದಟ್ ಆಸ್ ಅ ಕಾರ್ಡ್ ಅಥವಾ ಜಾ ಅಂತ ನಾವು ಕರಿತೀವಿ. ಓಕೆನಾ, ಹಾಗಾದರೆ ಆರ್ ಸಿ ಏನು ಅಂತ ಹೇಳಿ ನೋಡೋಣ. ಅಲ್ಲಿ ಆರ್ ಸಿ ಇಸ್ ಕಾಲ್ಡ್ ಆ್ಯಸ್ ಡಯಾಮೀಟರ್ ಅಥವಾ ಅದು ವ್ಯಾಸ ಅಂತ ನಾವು ಕರಿತೀವಿ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಸೊ ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಟ್ಯಾಂಜೆಂಟ್ ಟು ಅ ಸರ್ಕಲ್ ಅಂಡ್ ದ ರೇಡಿಯಸ್ ಡ್ರಾನ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಟು ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಹೇಳಬೇಕು ಅಂದರೆ, ಒಂದು ಸರ್ಕಲ್ ಇದೆ. ಓಕೆ ಸಾರಿ, ಐ ವಿಲ್ ಡ್ರಾಪ್ ದಿಸ್. ಓಕೆ ಓಕೆ, ಸೊ ಈ ರೀತಿಯಾಗಿ ಸರ್ಕಲ್ ಇದೆ. ಈ ಸರ್ಕಲಲ್ಲಿ ನಿಮಗೆ ಒಂದು ರೇಡಿಯಸ್ ಇದೆ, ಈ ರೇಡಿಯಸ್ನ ಹತ್ರೂ ಒಂದು ಟ್ಯಾಂಜೆಂಟ್ ಹೋಗಿದೆ. ಹಾಗಾದರೆ ಸೊ ಈ ರೇಡಿಯಸ್ನಲ್ಲಿ ಮತ್ತು ಈ ಟ್ಯಾಂಜೆಂಟ್ ಮಧ್ಯೆ ಇರುವಂತಹ ಆ್ಯಂಗಲ್ ಎಷ್ಟಿದೆ ಅಂತ ಕೇಳೋದೇ ಕ್ವಶನ್ನು. ಸೊ ಅದು ಎಷ್ಟಿರುತ್ತೆ ಅಂತಂದರೆ, ಯಾವಾಗಲೂ ಕೂಡ ಅದು ನಿಮಗೆ ರೈಟ್ ಆ್ಯಂಗಲ್ ಆಗಿರುತ್ತೆ. ಅದೇ ನಿಮ್ಮ ಥಿಯರಮ್ ಚಿಲ್ಡ್ರನ್ಸ್, ಸರ್ಕಲ್ನಲ್ಲಿ ಚಾಪ್ಟರ್ ಬರುವಂತಹ ಎರಡನೇ ಥಿಯರಮ್ ಅದೇ ಆಗಿರುತ್ತೆ. ಸೊ ಮುಂದಿನ ಕ್ವಶನ್, ಆ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಆನ್ ಅ ಸರ್ಕಲ್, ಸರ್ಕಲ್ನ ಮೇಲೆ ಒಂದು ಪಾಯಿಂಟ್ನಲ್ಲಿ ಹೋಗಿರುವಂತಹ ಒಂದು ಲೈನ್, ಅದನ್ನ ಏನಂತ ಕರಿತೀವಿ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಟ್ಯಾಂಜೆಂಟ್ ಅಥವಾ ಅದನ್ನು ನಾವು ಸ್ಪರ್ಶಕ ಅಂತ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ಅ ಪಾಯಿಂಟ್ ಆನ್ ಅ ಸರ್ಕಲ್, ಒಂದು ಸರ್ಕಲ್ನ ಮೇಲೆ ನೀವು
ಒಂದು ಬಿಂದುವಿನಲ್ಲಿ ಎಷ್ಟು ಟ್ಯಾಂಜೆಂಟ್ನ ಎಳಿಬಹುದು, ನಾವು ಎಷ್ಟು ಎಳಿಬಹುದು ಒಂದು ಬಿಂದುವಿನಲ್ಲಿ ತಗೊಂಡ್ರೆ ಒಂದು ಟ್ಯಾಂಜೆಂಟ್ನ ಎಳಿಬಹುದು. ಹಾಗಾದರೆ ಸೊ ಆನ್ಸರ್ ಈಸ್ 1. ನೆಕ್ಸ್ಟ್ ಕ್ವಶನ್. ಸೊ ಚಿತ್ರದಲ್ಲಿ ಎ ಬಿ ಮತ್ತು ಎ ಸಿ ಓ ಕೇಂದ್ರವುಳ್ಳ ವೃತ್ತಕ್ಕೆ, ಇನ್ ದ ಫಿಗರ್ ಎ ಬಿ ಆ್ಯಂಡ್ ಎ ಸಿ ಆರ್ ದ ಟು ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಎ ಸರ್ಕಲ್ ವಿತ್ ದ ಸೆಂಟರ್ ಓ. ಬಿ ಓ ಸಿ ಆ್ಯಂಗಲ್ ಬಿ ಓ ಸಿ 130 ಡಿಗ್ರಿ ಆದಾಗ ಆ್ಯಂಗಲ್ ಬಿ ಎ ಸಿ ಎಷ್ಟಿದೆ ಅನ್ನೋಂಥದ್ದು. ಜಸ್ಟ್ ನೋಡ್ಕೊಳ್ಳಿ, ಇದೊಂದು ಸ್ವಲ್ಪ ಇಂಪಾರ್ಟೆಂಟು, ಝೂಮ್ ಮಾಡ್ತೀನಿ. ನಾವು ಇದರಲ್ಲಿ ಕೆಲವಾರು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ಈ ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಂಡ್ರೆ ನಿಮಗೆ ಇದ್ರ ಬೇಸ್ ಮೇಲೆ ಬೇರೆ ಯಾವ ಕ್ವಶನ್ ಕೊಟ್ಟರು ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಏನು ಪಾಯಿಂಟು ನೋಡಿ, ಎ ಬಿ ಮತ್ತು ಎ ಸಿ ಅನ್ನುವಂಥದ್ದು ಟ್ಯಾಂಜೆಂಟ್ಸು ಮತ್ತು ಅವೆರಡೂ ಕೂಡ ಈಕ್ವಲ್ ಆಗಿರುತ್ತೆ. ಓಕೆನಾ. ಎರಡನೇ ಪಾಯಿಂಟು, ಓ ಬಿ ಮತ್ತು ಓ ಸಿ ಅನ್ನುವಂಥದ್ದು ರೇಡಿಯಸ್ಸು ಅಥವಾ ತ್ರಿಜ್ಯಗಳು. ಸೊ ತ್ರಿಜ್ಯಗಳು ಸಮವಾಗಿರುತ್ತೆ, ರೇಡಿಯಸ್ಸು ಸಮನಾಗಿರುತ್ತೆ. ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ನಿಮ್ಮ ಥಿಯರಂನ ಪ್ರಕಾರ, ಈಗ ತಾನೇ ಕಲಿತು ನಾವು, ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ನ ಮಧ್ಯೆ ಇರುವಂತಹ ಆ್ಯಂಗಲ್ಲು, ಸೊ ಓ ಬಿ ಮತ್ತು ಎ ಬಿ ಮಧ್ಯೆ ಇರುವಂತಹ ಆ್ಯಂಗಲ್ಲು ಅದು ಯಾವತ್ತೂ ಕೂಡ 90 ಡಿಗ್ರಿ ಇರುತ್ತೆ, ಲಂಬಕೋನ ರೈಟ್ ಆ್ಯಂಗಲ್ ಆಗಿರುತ್ತೆ. ಓಕೆ, ಇದು ನೆಕ್ಸ್ಟ್ ಪಾಯಿಂಟು. ಮೂರನೇ ಪಾಯಿಂಟು ಅಥವಾ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ, ಈ ಬಿ ಪಾಯಿಂಟನ್ನು ಮತ್ತು ಸಿ ಪಾಯಿಂಟನ್ನು ನಾವು ಸ್ಪರ್ಶಕದ ಬಿಂದು ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ಪಾಯಿಂಟು. ಓಕೆನಾ. ಈಗ ನಮಗೆ ಬೇಕಾಗಿರೋದು ಏನು, ಸಿಂಪಲ್ ಚಿಲ್ಡ್ರನ್ಸ್, ಆ್ಯಂಗಲ್ ಎದು ವ್ಯಾಲ್ಯೂ ಬೇಕು, ಬಿ ಎ ಸಿ ಎಷ್ಟಿದೆ ಅಂತ ನೋಡಬೇಕು. ಹಾಗಾದರೆ ಈ ನಾನು ಹೇಳಿರೋ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ, ಜೊತೆಗೆ ಇನ್ನೊಂದು ಪಾಯಿಂಟ್ ಚಿಲ್ಡ್ರನ್ಸ್ ಏನದು ಅಂದರೆ, ಈ ಓ ಬಿ ಎ ಸಿ ಸೇರಿದ್ರೆ ಅದನ್ನು ನಾವು ಒಂದು ಚತುರ್ಭುಜ ಅಂತ ಕರಿತೀವಿ, ಇಟ್ಸ್ ಅ ಕ್ವಾಡ್ರಿಲ್ಯಾಟ್ರಲ್ ಚಿಲ್ಡ್ರನ್ಸ್. ಸೊ ನಿಮಗೆ ಗೊತ್ತಿರಬಹುದು ಕ್ವಾಡ್ರಿಲ್ಯಾಟ್ರಲ್ಲಿ ನಿಮಗೆ ಆಲ್ ದ ಆ್ಯಂಗಲ್ ದ ಸಮ್ ಆಫ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ಸ್ ಟು 360 ಡಿಗ್ರಿ. ಇದನ್ನು ಕರೆಕ್ಟಾಗಿ ತಲ್ಲಿಟ್ಕೊಳ್ಳಿ, ಎಷ್ಟು ಡಿಗ್ರಿ ಇದು, 360 ಡಿಗ್ರಿ ಟ್ರಯಾಂಗಲ್ನ, ಸಾರಿ ಚತುರ್ಭುಜದ ಒಳಗೆ. ಸೊ ಕ್ವಾಡ್ರಿಲ್ಯಾಟ್ರನ ಒಳಗೆ. ಹಾಗಾದರೆ ಇಲ್ಲಿ ನಿಮ್ಮ ಫಿಗರ್ಲಿ ಕಾಣ್ತಾ ಇರುವಂತಹ ಓ ಬಿ ಎ ಸಿ ಅನ್ನೋದು ಏನಾಗಿದೆ, ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ. ಹಾಗಾದರೆ ಇವೆಷ್ಟನ್ನು ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರಬೇಕು, 360 ಬರಬೇಕು. ಸೊ ನೋಡೋಣ 360 ಬರುತ್ತಾ ಅಂತ ನೋಡಿ. ಈಗ ಆ್ಯಂಗಲ್ ಓ ಎಷ್ಟಿದೆ, 130. ಆ್ಯಂಗಲ್ ಬಿ ಎಷ್ಟಿರಲೇಬೇಕು, 90 ಡಿಗ್ರಿ, ಬಿಕಾಸ್ ಇಟ್ಸ್ ಅ ಥಿಯರಮ್, ಅಲ್ಲಿ ಬರುವಂಥದ್ದು ರೈಟ್ ಆ್ಯಂಗಲ್ ಆಗೇ ಆಗಿರುತ್ತೆ. ನೆಕ್ಸ್ಟ್ ಆ್ಯಂಗಲ್ ಸಿ ಎಷ್ಟಿದೆ, ಅದು ಕೂಡ 90 ಡಿಗ್ರಿ, ಕರೆಕ್ಟಾ. ಹಾಗಾದರೆ ಈ ಆ್ಯಂಗಲ್ ಎ ಎಷ್ಟಿರಬೇಕು ಹಾಗಾದರೆ ನೋಡಿ. ಸೊ 90 + 90 = 180. ಸೊ ಇದನ್ನು ಎ 180ಲಿ 130ನ ಮೈನಸ್ ಮಾಡಿ. ಸೊ 180ಲಿ 130ನ ಮೈನಸ್ ಮಾಡಿ, ಯಾಕೆಂದರೆ ಇವೆರಡೂ ಸೇರಿ 90 90 180 ಇದ್ದರೆ ನಿಮಗೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಓ ಸೇರಿದ್ರೆ ಎಷ್ಟಿರಲೇಬೇಕು, 180. 180 + 180 ಸಮ 360 ಆಯಿತು. ಸೊ ಇದು 90 + 90 = 180. ಇನ್ನು ಉಳಿದಿರೋದು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಓ ಸೇರಿದ್ರೆ 180 ಬರಬೇಕು. ಸಿಂಪಲ್, 180ಯಿಂದ ಕೊಟ್ಟಿರೋ ಆ್ಯಂಗಲ್ನ ಸಬ್ಟ್ರ್ಯಾಕ್ಟ್ ಮಾಡಿ, ಹಾಗಾದರೆ ಬಂದಿರೋ ಆನ್ಸರ್ ಎಷ್ಟು, 50 ಡಿಗ್ರಿ. ಹಾಗಾದರೆ ಆ್ಯಂಗಲ್ ಎ ಎಷ್ಟಿರುತ್ತೆ, ಆ್ಯಂಗಲ್ ಎ ಅನ್ನುವಂಥದ್ದು ಎಷ್ಟಿರುತ್ತೆ, 50 ಡಿಗ್ರಿ. ಸೊ ನಿಮ್ಮ ಈ ಆಪ್ಷನ್ ಕರೆಕ್ಟ್ ಆಗಿದೆ, ಡಿ ಆಪ್ಷನ್. ಓಕೆ. ಇಫ್ ಸಪೋಸ್ ಅಲ್ಲೇ ನಾವು ಒಂದು ಲೈನನ್ನು ಹೇಳಿದ್ರೆ ಈ ತರಹ, ಸೊ ಓನ ಥ್ರೂ ಓ ಮತ್ತು ಎನ ಜಾಯಿನ್ ಮಾಡಿದ್ರೆ ನಮಗೆ ಒಂದು ಟ್ರಯಾಂಗಲ್ ಬರುತ್ತೆ. ಸೊ ಟ್ರಯಾಂಗಲ್ ಬಂದಾಗ ನಮಗೆ ಆ್ಯಕ್ಚುಲಾಗಿ ನೀವು ಈಸಿಯಾಗಿ ಹೇಳ್ಬೋದು, ಈಸಿಯಾಗೂ ಕೂಡ ಫೈಂಡ್ ಔಟ್ ಮಾಡ್ಬೋದು, ಏನು ಓ ಬಿ ಎ ಅನ್ನುವಂತಹ ಒಂದು ಟ್ರಯಾಂಗಲ್ನಲ್ಲಿ ಚಿಲ್ಡ್ರನ್ಸ್ ನಿಮಗೆ ಬಿ ಯಾವತ್ತು 90 ಡಿಗ್ರಿ ಇರುತ್ತೆ. ಹಾಗಾದರೆ ಇಲ್ಲಿ 130 ಇದೆ ಅಂದರೆ ಓ ಅದರ ಅರ್ಥ ತಗೊಳ್ಳಿ, ಅರ್ಥ ತೊಗೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ, ಸೊ ನಿಮಗೆ 65 ಡಿಗ್ರಿ ಬರುತ್ತೆ. ಹಾಗಾದರೆ ಆ್ಯಂಗಲ್ ಎ ಎಷ್ಟಿರಬೇಕು ಅನ್ನೋದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, 90 + 65 ಆ್ಯಡ್ ಮಾಡಿ 180ಯಿಂದ ಮೈನಸ್ ಮಾಡಿ, ಆಗ ನಿಮಗೆ ಇನ್ನೊಂದು ಆ್ಯಂಗಲ್ ಎದು ವ್ಯಾಲ್ಯೂ ಸಿಗುತ್ತೆ ಟ್ರಯಾಂಗಲ್ನ ಹಾಕಿದಾಗ. ಇದೇ ಥರ ಕೆಳಗಡೆ ಪಾರ್ಟ್ಗೂ ನೀವು ಐಡೆಂಟಿಫೈ ಮಾಡ್ಬೋದು. ಓಕೆನಾ. ಸೊ ಇಷ್ಟು ಪಾಯಿಂಟ್ ಹೇಳಿದ್ದೀನಿ ಬಿಕಾಸ್ ಆ ಬೇಸ್ ಮೇಲೆ ಕೇಳುವಂತಹ ಚಾನ್ಸಸ್ ಇದ್ದರೆ, ಸೊ ನೀವು ಬೇರೆ ಬೇರೆ ತರಹ ಕ್ವಶನ್ಸ್ ಕೇಳೋದಿದ್ರೆ ನೀವು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನೆಲ್ಲವನ್ನೂ ಕೂಡ ಇದು ಒಂದೇ ಕ್ವಶನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟೆ. ಸಿಂಪಲ್. ಸೊ 180ಯಲ್ಲಿ 130 ಮೈನಸ್ ಮಾಡಿದೆ, ನನಗೆ 50 ಡಿಗ್ರಿ ಬಂತು, ಅದೇ ಅದರ ಆನ್ಸರ್. ಎಕ್ಸ್ಪ್ಲನೇಷನ್ ಇಸ್ ಅ ಡಿಫ್ರೆಂಟ್, ಬಟ್ 180 - 130 = 50 ಡಿಗ್ರಿ. ಓಕೆ. ನೆಕ್ಸ್ಟ್ ಕ್ವಶನ್. ಸೊ ಇನ್ ಅ ಸರ್ಕಲ್ ಪಿ ಕ್ಯೂ ಆ್ಯಂಡ್ ಪಿ ಆರ್
Sorry, in the figure, tangents drawn from an external point or circle PQ and PR. PQ and PR ಅನ್ನುವಂಥದ್ದು ಏನಾಗಿದೆ, ದ ಟ್ಯಾಂಜೆಂಟ್ಸ್ ಆ್ಯಂಡ್ ದ ಬೋತ್ ಆರ್ ಈಕ್ವಲ್. ಇಫ್ ಪಿ ಕ್ಯೂ ಈಕ್ವಲ್ಸ್ 4 ಸೆಂಟಿಮೀಟರ್ ಆದರೆ ಪಿ ಆರ್ ಅನ್ನುವಂಥದ್ದು ಏನು, ಈಗ್ತಾನೆ ಅಂದೇ ಒಂದು ಸರ್ಕಲ್ನಲ್ಲಿ ಇಲ್ಲಿ ಎರಡು ಟ್ಯಾಂಜೆಂಟ್ಸ್ಗಳು ಹಾಕಿದರೆ ಆ ಎರಡು ಟ್ಯಾಂಜೆಂಟ್ಸ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾದರೆ ನಿಮಗೆ ಇಲ್ಲಿ ಪಿ ಕ್ಯೂ 4 ಸೆಂಟಿಮೀಟರ್ ಇದ್ದರೆ ದ ಟ್ಯಾಂಜೆಂಟ್ಸ್ ಅಲ್ಲಿ ಈಕ್ವಲ್ ಆಗಿರೋದ್ರಿಂದ ಪಿ ಆರ್ ಇಷ್ಟಾಗಲೇಬೇಕು, ಪಿ ಆರು ಕೂಡ 4 ಸೆಂಟಿಮೀಟರ್ ಆಗಲೇಬೇಕು, ಬಿಕಾಸ್ ದ ಬೋತ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಹಾಗಾದರೆ ಯಾವ ಆನ್ಸರ್ ಕರೆಕ್ಟ್? 4 ಸೆಂಟಿಮೀಟರ್ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬೇಸ್ಡ್ ಆನ್ ಕನ್ಸ್ಟ್ರಕ್ಷನ್, ಸಿಂಪಲ್ ಬೇಗ ಬೇಗ. ಫಾಲೋಯಿಂಗ್ ಲೈನ್ ಸೆಗ್ಮೆಂಟ್ ಡಿವೈಡಿಂಗ್ ದ ರೇಷ್ಯೋ, ಈ ಕೊಟ್ಟಿರೋ ಲೈನ್ ಸೆಗ್ಮೆಂಟ್ ಎ ಬಿ ಲೈನ್ ಸೆಗ್ಮೆಂಟು ಎಷ್ಟು ರೇಷ್ಯೋದಲ್ಲಿ ಡಿವೈಡ್ ಆಗಿದೆ ಅನ್ನೋಂಥದ್ದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ರೇಷ್ಯೋದಲ್ಲಿ ಕೌಂಟ್ ಮಾಡಿ, 1 2 3 4 ನೋಡಿ, 1 2 3 4. ಸೊ ಇಲ್ಲಿಂದ ಎ ಟು ಸಿ ಎಷ್ಟಾಯಿತು, 4 ಆಯಿತು. ಓಕೆ, ನೆಕ್ಸ್ಟು 1 2 3, ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, 3 ಆಯಿತು. ಸೊ ಇಲ್ಲಿಂದ ಇಲ್ಲಿಗಿರುವಂಥದ್ದು 4 ಆಗಿ ಡಿವೈಡ್ ಆಗಿದೆ. ಓಕೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ, 3 ಇಂದ ಡಿವೈಡ್ ಆಗಿದೆ ದಟ್ ಲೈನ್ ಸೆಗ್ಮೆಂಟ್. ಸೊ ದಿ 4:3 ಲೈನ್ ಸೆಗ್ಮೆಂಟು ಡಿವೈಡ್ ಆಗಿದೆ. ಸೊ ಆನ್ಸರ್ ಈಸ್ 4:3. ಸೊ ಇಷ್ಟು ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತಹ ಕೆಲವೊಂದು ಎಮ್ ಸಿ ಕ್ಯೂಸ್. ಆ್ಯಂಡ್ ಈ ಸೆಷನ್ನಲ್ಲಿ ನಾನು ಟ್ರಯಾಂಗಲ್ ಚಾಪ್ಟರು ಮತ್ತು ಸರ್ಕಲ್ ಚಾಪ್ಟರು ಮತ್ತು ಕನ್ಸ್ಟ್ರಕ್ಷನ್ ಈ ಮೂರನ್ನೂ ಕಂಬೈನ್ ಮಾಡಿ ನಿಮ್ಗಳಿಗೆ ಕೆಲವೊಂದು ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ ಕೊಟ್ಟಿದ್ದೀನಿ, ವಿತ್ ಕೀ ಆನ್ಸರ್ಸ್ ವಿತ್ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೀನಿ. ಅಲ್ಲಿಗೆ ಮೂರು ಚಾಪ್ಟರ್ನು ಕೂಡ ಕಂಟಿನ್ಯೂ ಆಗಿ ತೊಗೊಂಡು ಅದರಲ್ಲಿರೋ ಮೂರು ಚಾಪ್ಟರ್ಲಿರುವಂಥದ್ದು ಕಂಪ್ಲೀಟ್ ಮಾಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅನ್ನೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಚಿಲ್ಡ್ರನ್ಸ್. ಓಕೆ, ಥ್ಯಾಂಕ್ ಯು, ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ.